वेदाहं समतीतानि वर्तमानानि च अर्जुन भविष्याणि च भूतानि न मां तु वेद न कश्चन। ಅರ್ಜುನ, ನನಗೆ ಹಿಂದೇನಾಯಿತು ಮತ್ತು ಮುಂದೇನಾಗುತ್ತೆ ಎರಡೂ ಗೊತ್ತಾಗುತ್ತೆ, ಭೂತಕಾಲ ಭವಿಷ್ಯತ್ ಕಾಲ. ಆದರೆ ನನ್ನನ್ನು ತಿಳಿದುಕೊಂಡವರು ಯಾರೂ ಇಲ್ಲ. ಈಶ್ವರ ಅಂದರೆ ಭಗವ ಈ ಸೃಷ್ಟಿಗೆ ಕಾರಣ ಆದ ಭಗವಂತ, ಅವನಿಗೆ ಸಂಪೂರ್ಣ ಜ್ಞಾನ ಇದೆ. ಇಡೀ ವಿಶ್ವ ವ್ಯಾಪಾರಕ್ಕೆ ಏನೇನು ಬೇಕು ಎಲ್ಲ ಜ್ಞಾನವೂ ಅವನಿಗಿದೆ. ಅವನಿಗೆ ಯಾವುದು ಎಲ್ಲಿ ಹೋಗಿ ಕಲಿಬೇಕಾದ ಅಗತ್ಯ ಇಲ್ಲ, ಎಲ್ಲ ಜ್ಞಾನವು ಅವನಲ್ಲಿ ಸ್ಪಷ್ಟವಾಗಿದೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಬಟ್ ಈ ಸೃಷ್ಟಿ ನಡೆಸಬೇಕಾದ್ರೆ ಹಲವಾರು ನಿಯಮಗಳಿದ್ದಾವೆ. ಈ ಸೃಷ್ಟಿಯಲ್ಲಿ ಒಂದು ಸರಿಯಾಗಿ ನಡೀಬೇಕಾದ್ರೆ ಹಲವಾರು ವ್ಯವಸ್ಥೆ ಇದೆ, ಅವೆಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಅಷ್ಟೊಂದು ದೊಡ್ಡ ದೊಡ್ಡ ಸೂರ್ಯ ಚಂದ್ರ ಗ್ರಹಗಳು ನಕ್ಷತ್ರಗಳು ಎಲ್ಲ ಇದ್ದಾವೆ, ಅವೆಲ್ಲ ಸರಿಯಾಗಿ ಕೆಲಸ ಮಾಡ್ತವೆ. ಎಲ್ಲಿ ಹೋಗಲ್ಲ, ತಾರೆತಕ್ಕೆ ಹೋಗಲ್ಲ. ಅದಕ್ಕೊಂದು ನಿಯಮ ಇದೆ. ಈ ನಿಯಮಗಳನ್ನ ಮಾಡಿದವನು ಯಾರು? ಆ ನಿಯಮಗಳನ್ನ ಮಾಡಿದವನಿಗೆ ಗೊತ್ತಿದೆ ಎಲ್ಲ ಜ್ಞಾನ ಇದೆ. ಕಾಲಕಾಲಕ್ಕೆ ಮಳೆ ಆಗ್ತದೆ, ಬೆಳೆ ಆಗ್ತದೆ, ಚಳಿಗಾಲ ಬರ್ತದೆ, ಬೇಸಿಗೆ ಕಾಲ ಬರ್ತದೆ, ಋತುಮಾನ ಇದೆ. ಇದನ್ನು ಮಾಡಿದವನು ಯಾರು? ಅವನಿಗೆಲ್ಲವೂ ಗೊತ್ತಿದೆ. ನಮ್ಮ ದೇಹದಲ್ಲಿ ಏನೇನೋ ವ್ಯಾಪಾರಗಳು ನಡೀತದೆ, ಹೃದಯ ಬಡಿತದೆ, ಕಿವಿ ಕೇಳ್ತದೆ, ಕಣ್ಣು ಕಾಣ್ತದೆ, ನಾಲಿಗೆ ಕೆಲಸ ಮಾಡ್ತದೆ. ಓಕೆ, ದೇಹದ ಎಲ್ಲ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ತದೆ. ಅದು ಮಾಡಬೇಕಾದ್ರೆ ಎಷ್ಟೊಂದು ಕೆಲಸ ನಡೀತದೆ, ಕ್ಷಣಕ್ಷಣಕ್ಕೂ. ಅದನ್ನು ನಡೆಸ್ತಾ ಇರೋರಿಗೆ ಅವನಿಗೆಲ್ಲ ಗೊತ್ತಿದೆ. ನಾವು ಹೇಳ್ಕೊಳ್ತೇವೆ, ಅದನ್ನು ಮಾಡಿದೆ, ಇದನ್ನು ಮಾಡಿದ್ದ, ನೀವೇನು ಮಾಡಿದ್ರಿ? ಎಲ್ಲವೂ ಭಗವಂತನಿಂದ ನಡೀತಾ ಇದೆ, ಪ್ರಕೃತಿಯಿಂದ, ಭಗವಂತನ ಶಕ್ತಿಯಿಂದ, ಪ್ರಕೃತಿಯಿಂದ ನಡೀತಾ ಇದೆ. ನೀವೊಂದು ಕಾಫಿ ಮಾಡಿದ್ರೆ ಯಾವಾಗಲೂ ಯಾರಾದರೂ ಕಾಫಿ ಮಾಡ್ತೀರಾ? ಚೆನ್ನಾಗಿ ಮಾಡ್ತೀರಾ? ಕಾಫಿ ಮಾಡ್ತೀರ ತಾನೆ? ಒಂದು ಕಾಫಿ ಮಾಡಬೇಕಾದ್ರೆ ಕಾಫಿ ಪುಡಿ ಬರಬೇಕು, ಅದು ನೀವು ಮಾಡಿದ್ದ. ಅದಕ್ಕೆ ಹಾಲು ಬೇಕು, ಅದು ನೀವು ಮಾಡಿದ್ದ. ಅದಕ್ಕೆ ನೀರು ಬೇಕು, ನೀವು ಮಾಡಿದ್ದ. ಅದಕ್ಕೆ ಬೆಂಕಿ ಹಾಕಬೇಕು, ಬೆಂಕಿ ಉರಿಯುವ ಶಕ್ತಿ ಕೊಡೋದು ನೀವಾ? ಹಾಗೆ ನೀವು ಮಾಡಿದ್ದೇನು? ಒಂದು ಸಣ್ಣ ಕಾಫಿ ಮಾಡೋ ಕೆಲಸದ ಮೇಲೆ ನಾನು ಮಾಡಿದ್ದೇನು ನಮ್ಮ ಅಹಂಕಾರದಲ್ಲಿ ತಿರುಗಾಡ್ತೇನೆ. ಅವ್ರು ನೀವು ಮಾಡಿದ್ದೇನು? ಒಂದು ಕಾಫಿ ಮಾಡೋಕೆ ನಿಮ್ಮ ಪಾತ್ರ ಏನು? ಓಹೋಹೋ, ಅದೆಲ್ಲ ಸೇರಿಸಿದ್ದು ನಾನು ಅಂತ. ಓ, ಅದು ಸೇರಿಸಿದ್ದು ನೀವು. ಆದರೆ ಆ ಸೇರಿಸ್ಲಿಕ್ಕೆ ನಿಮ್ಮ ಕೈ ಎತ್ತಬೇಕು, ಕೈ ಎತ್ತಬೇಕಾದ್ರೆ ಕೈಯಲ್ಲಿ ರಕ್ತ ಹರಿಬೇಕು, ಬುದ್ಧಿ ಕೆಲಸ ಮಾಡಬೇಕು, ಕಣ್ಣು ಕೆಲಸ ಮಾಡಬೇಕು, ಕಿವಿ ಕೆಲಸ ಮಾಡೋದು, ಅದೆಲ್ಲ ನೀವೇ ಮಾಡಿದ್ದ? ಇಡೀ ವಿಶ್ವವೇ ಆ ಭಗವಂತನ ಶಕ್ತಿಯಿಂದ ನಡೀತಾ ಇದೆ, ಅದೇ ಜ್ಞಾನ. ಒಂದು ಸಣ್ಣ ಕೆಲಸ ಕೂಡ ನಾನು ಮಾಡಿದ್ದು ಅನ್ನೋದು ಭ್ರಮೆ. ಯಾರು ಮಾಡಿದ್ದು ಅಂತ ಪ್ರಶ್ನೆ ಮಾಡಿ. ಅದಕ್ಕೆ ನೀವು ಏನು ಭಾಳ ಕೆಲಸ ತಲೆ ಕೆಲಸ ಖರ್ಚು ಮಾಡಬೇಕು. ಒಂದು ಕಾಫಿ ಮಾಡಿದ್ದು ಯಾರು ಅಂತ ಯೋಚನೆ ಮಾಡಿ. ಆ ಕಾಫಿ ಮಾಡಬೇಕಾದ್ರೆ ಸಕ್ಕರೆ ಎಲ್ಲಿಂದ ಬರಬೇಕು? ಪ್ರಕೃತಿಯಿಂದ ಬರಬೇಕು. ಹಾಲು ಪ್ರಕೃತಿಯಿಂದ ಬರಬೇಕು, ನೀರು ಪ್ರಕೃತಿಯಿಂದ ಬರಬೇಕು, ಬೆಂಕಿ ಪ್ರಕೃತಿಯಿಂದ ಬರಬೇಕು. ಅದನ್ನು ಕೆಲಸ ಮಾಡಬೇಕು, ನನ್ನ ಬುದ್ಧಿ ಕೆಲಸ ಮಾಡಬೇಕು, ಮನಸ್ಸು ಕೆಲಸ ಮಾಡಬೇಕು. ಇದು ಯಾರು ನಾನು ಮಾಡ್ತಾ ಇಲ್ಲಲ್ಲ. ನಾನು ಅಂತ ತಿಳ್ಕೊಂಡು ನಿಮ್ಮ ಬುದ್ಧಿ ಕೆಲಸ, ಬುದ್ಧಿಯ ಬ್ರೈನಲ್ಲಿ ಎಷ್ಟು ಸೆಲ್ಸ್ ಅಂತ ಗೊತ್ತಾ? ಕಣ್ಣು ಹೇಗೆ ಆಪ್ರೇಟ್ ಮಾಡೋಕ್ಕಂತ ಗೊತ್ತಾ? ಹಾಗೆ ನೀವು ಮಾಡಿದ್ದೇನು? ಇದೆಲ್ಲ ನಡೆಸಬೇಕಾದ್ರೆ ಆ ಜ್ಞಾನ ಇದೆಲ್ಲ ಭಗವಂತನ ಜ್ಞಾನ. ಅವನಿಗೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯದ ಕಾಲ ಮೂರೂ ಗೊತ್ತು. ಆದರೆ ಅವನನ್ನು ತಿಳ್ಕೊಂಡವ್ರು ಯಾರೂ ಇಲ್ಲ. ಮನುಷ್ಯನ ಬುದ್ಧಿಗೆ, ಮನಸ್ಸಿಗೆ ಭಗವಂತನ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ.
ಬುದ್ಧಿಗೆ ಮನಸ್ಸಿಗೆ ಮೇಲಿದ ಶಕ್ತಿ ಅದು. ಆದರೆ ಬುದ್ಧಿ ಮನಸ್ಸುಗಳನ್ನು ಭಗವಂತನಿಗೆ ಶರಣಾಗತಿ ಮಾಡಿದಾಗ, ಒಳಕ್ಕೆ ಹೋದಾಗ ಆ ಭಗವಂತನ ಜ್ಞಾನ ಬರುತ್ತದೆ. ಹೊರಕ್ಕೆ ಹೋದರೆ ಸಿಗುವುದಿಲ್ಲ, ಒಳಕ್ಕೆ ಹೋದರೆ ಸಿಗುತ್ತದೆ, ಒಳಗೆ ಸಿಗುತ್ತೆ ಭಗವಂತ. ಮನಸ್ಸು ಬುದ್ಧಿಗಳನ್ನು ಅತ್ಯಂತ ಶಾಂತ ಸ್ಥಿತಿಗೆ ತೆಗೊಂಡು ಹೋದಾಗ ಅದೇ ಶರಣಾಗತಿ, ಆಗ ಭಗವಂತನ ಜ್ಞಾನ ಬರ್ತದೆ. ಭಗವಂತ ಸಿಗಲೇ ಇಲ್ಲ, ಮನಸ್ಸಿಂದಾಗಲಿ ಬುದ್ಧಿಯಿಂದಾಗಲಿ ಭಗವಂತನ ಪಡೆಯಲು ಸಾಧ್ಯ ಇಲ್ಲ.